ಬಿಜೆಪಿ ಕಾರ್ಯಕ್ರಮದಲ್ಲೂ ಸಿಎಂಗೆ ಟೆನ್ಷನ್ ಟೆನ್ಷನ್ ಸಮಾವೇಶದಲ್ಲಿ ಸಿಎಂಗೆ ಬಂದು ಫೋನ್ ಕರೆ ಫೋನ್ ಬರ್ತಾ ಇದ್ದಂತೆ ಸವದಿ ಜೊತೆ ಸಿಎಂ ಅಲ್ಲಿಂದ ತೆರಳುತ್ತಾರೆ ಸವದಿ ಜೊತೆ ಸಿಎಂ ಬೊಮ್ಮಾಯಿ ಮಹತ್ವದ ಮಾತುಕತೆ ನಡೆಸುತ್ತಾರೆ ಕಾರ್ಯಕ್ರಮದ ವೇದಿಕೆ ಹಿಂಭಾಗದ ಕೊಠಡಿಯಲ್ಲಿ ಮಹತ್ವದ ಚರ್ಚೆ ಆಗುತ್ತೆ ಸುಮಾರು 15 ನಿಮಿಷಗಳ ಕಾಲ ಸಿಎಂ ಮತ್ತು ಸವದಿ ಚರ್ಚೆಯನ್ನ ನಡೆಸುತ್ತಾರೆ ಸಿಎಂ ಬೊಮ್ಮಾಯಿಗೆ ಕರೆ ಮಾಡಿದ್ದು ಯಾರು ಅವರ ಜೊತೆ ಸಿಎಂ ಏನೆಲ್ಲ ಚರ್ಚೆ ಮಾಡಿದ್ರು ಈಶ್ವರಪ್ಪ ಬಗ್ಗೆಯೇ ಸಿಎಂ ಚರ್ಚೆ ಮಾಡಿರುವಂತ ಸಾಧ್ಯತೆ ಇದೆ ಬಿಜೆಪಿ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಬಹಳಷ್ಟು ಟೆನ್ಷನ್ ಅಲ್ಲಿ ಇದ್ದರು ಸಮಾವೇಶದಲ್ಲಿ ಇದ್ದಾಗಲೇ ಸಿಎಂ ಗೆ ಒಂದು ಫೋನ್ ಬರುತ್ತೆ ಫೋನ್ ಬರ್ತಾ ಇದ್ದಂತೆ ಸವದಿ ಜೊತೆ ಕಾರ್ಯಕ್ರಮದ ವೇದಿಕೆ ಹಿಂಭಾಗದ ಕೊಠಡಿಗೆ ತೆರಳುತ್ತಾರೆ ಸಿಎಂ ಅಲ್ಲಿ 15 ನಿಮಿಷಗಳ ಕಾಲ ಸಿಎಂ ಮತ್ತು ಸವದಿ ಚರ್ಚೆ ಮಾಡುತ್ತಾರೆ ಹಾಗಾದ್ರೆ ಸಿಎಂ ಬೊಮ್ಮಾಯಿಗೆ ಕರೆ ಮಾಡಿದ ಯಾರು ಏನೆಲ್ಲ ಚರ್ಚೆ ಮಾಡಿದ್ರು ಬಹುತೇಕ ಈಶ್ವರಪ್ಪ ಬಗ್ಗೆಯೇ ಸಿಎಂ ಚರ್ಚೆ ಮಾಡಿರ್ತಾರೆ ಯಾಕಂದ್ರೆ ಸದ್ಯಕ್ಕೆ ನಡೆಯತಾ ಇರುವಂತ ಬೆಳವಣಿಗೆ ಅದೇ ವಿಚಾರದ್ದು ಸಿಎಂ ತಲೆನೋವಿಗೂ ಕೂಡ ಈ ವಿಚಾರ ಕಾರಣವಾಗ್ತಾ ಇರೋದ್ರಿಂದ ಈಶ್ವರಪ್ಪ ಬಗ್ಗೆಯೇ ಸಿಎಂ ಚರ್ಚೆ ಮಾಡಿರುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ವೇದಿಕೆಯಲ್ಲಿ ಕೂತಾಗ್ಲೂ ಕೂಡ ಸಿಎಂ ಮತ್ತು ಸವದಿ ಮಾತಾಡ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ ಆನಂದ್ ಒಂದು ಕಡೆ ಬೆಲೆ ಏರಿಕೆ ಇನ್ನೊಂದು ಕಡೆ ಧರ್ಮದಂಗಲ್ ಇವೆಲ್ಲವೂ ಸರ್ಕಾರಕ್ಕೆ ತಲೆನೋವಾಗಿತ್ತು ಅದರ ಮಧ್ಯೆ ಇದೊಂದು ಹೊಸ ತಲೆನೋವು ಎಲೆಕ್ಷನ್ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಅನ್ನು ಭ್ರಷ್ಟ ಸರ್ಕಾರ ಅಂತ ಬಿಂಬಿಸ್ತಾ ಇದೆ ಸಹಜ ಬಹಳ ದೊಡ್ಡ ತಲೆನೋವು ಸಿಎಂ ಗೆ ಸೋ ಏನೆಲ್ಲ ಚರ್ಚೆ ಆಗಿರಬಹುದು ಅದು ಈಶ್ವರಪ್ಪ ಕುರಿತಾಗಿ ಆಗಿರಬಹುದಾ ಇದಿಗಾಗಲೇ ಉಡುಪಿ ಜಿಲ್ಲೆ ಪ್ರವಾಸದಲ್ಲಿರತಕ್ಕಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಸಕ್ತ ಏನು ಈಶ್ವರಪ್ಪ ಅವರ ರಾಜೀನಾಮೆ ಸಂಬಂಧಪಟ್ಟಾಗಿ ಕೇಳಿ ಬರ್ತಾ ಇರುವಂತ ಒತ್ತಾಯ ಸರ್ಕಾರಕ್ಕೆ ಒಂದು ರೀತಿ ಇರುಸು ಮುರುಸು ಆಗಿದೆ ಯಾಕೆಂದ್ರೆ ಈ ವಿಚಾರದಲ್ಲಿ ಪ್ರತಿಪಕ್ಷಗಳು ಈಗ ದೊಡ್ಡ ಮಟ್ಟದ ಹೋರಾಟವನ್ನು ಕೈಗೆತ್ತಿಕೊಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತು ರಾಜ್ಯ ಬೇರೆ ಬೇರೆ ಭಾಗದಲ್ಲಿ ಕೂಡ ಈಶ್ವರಪ್ಪ ರಾಜೀನಾಮೆಗೆ ಒತ್ತಾಯಿಸಿ ಏನು ಪ್ರತಿಭಟನೆಗಳು ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದೆ ಯಾಕೆಂದ್ರೆ ಸರ್ಕಾರದ ಮುಜುಗರಕ್ಕೆ ಕಾರಣವಾಗಿರತಕ್ಕಂತ ಈ ಪ್ರಕರಣವನ್ನ ಹೇಗಾದರೂ ಮಾಡಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಒಂದ್ ಕಡೆ ಸಿಎಂ ಅವರು ಮಾಡ್ತಾ ಇದ್ದಾರೆ ಆದ್ರೆ ಸಾಮಾಜಿಕ ಏನು ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತ ವರದಿಗಳು ಮತ್ತು ಜನಸಾಮಾನ್ಯರ ಮಧ್ಯೆ ಈ ವಿಚಾರ ಅತ್ಯ ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಹೇಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನ ಒಂದ್ ಕಡೆ ಬೊಮ್ಮಾಯಿ ಮಾಡ್ತಾ ಇದ್ರು ಕೂಡ ವರಿಷ್ಠರು ಕೂಡ ಈ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು ಇಡೀ ಒಂದು ಘಟನೆ ಇನ್ನಷ್ಟು ಗಂಭೀರವಾಗಿ ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ಉಡುಪಿ ಪ್ರವಾಸದಲ್ಲಿದ್ದಂತ ಏನು ಸಿಎಂ ಬೊಮ್ಮಾಯಿ ಅವರಿಗೆ ಒಂದು ದೂರವಾಣಿ ಕರೆ ಬರುತ್ತೆ ವರಿಷ್ಠರಿಂದ ಈ ದೂರವಾಣಿ ಕರೆ ಬಂದಿರತಕ್ಕಂಥ ಮಾಹಿತಿಗಳು ಸಿಕ್ಕಿದೆ ಯಾಕಂತಂದ್ರೆ ದೂರವಾಣಿ ಕರೆ ಬರ್ತಿದ್ದ ಹಾಗೆ ಸೌದಿ ಅವರ ಜೊತೆ ಅವರು ವೇದಿಕೆಯಿಂದ ಹೊರಗಡೆ ಹೋಗ್ತಾರೆ 15 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ ಈಶ್ವರಪ್ಪ ಅವರ ರಾಜೀನಾಮೆ ಸಂಬಂಧಪಟ್ಟಾಗಿ ನಡೀತಾರೆ ಒಂದು ಒಟ್ಟಾರೆ ಬೆಳವಣಿಗೆ ಸಂಬಂಧಪಟ್ಟಾಗೆ ಎಲ್ಲ ಮಾಹಿತಿಯನ್ನು ಕೂಡ ಈ ದೂರವಾಣಿ ಕರೆ ಮಾಡಿರ್ತಕ್ಕಂಥ ನಾಯಕರಿಗೆ ಸಿಎಂ ನೀಡಿದ್ರು ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಒಟ್ಟಲ್ಲಿ ಈಗಾಗಲೇ ಈಶ್ವರಪ್ಪ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಈ ವಿಚಾರದಲ್ಲಿ ವರಿಷ್ಠರಿಗೆ ಯಾವ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವ ಮಾಹಿತಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ ಯಾಕೆಂತಂದ್ರೆ ನಿನ್ನೆಯಿಂದ ಕೂಡ ಈಶ್ವರಪ್ಪ ಪರವಾಗಿ ಸಿಎಂ ಅವರು ಬ್ಯಾಟಿಂಗ್ ಮಾಡ್ತಾ ಇರತಕ್ಕಂಥದ್ದು ಹಲವು ಅನುಮಾನ ಕಾರಣವಾಗಿದೆ ಎಸ್ ಥ್ಯಾಂಕ್ ಯು ಆನಂದ್ ನಿಮ್ಮ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್